ಕೆಂಬಣ್ಣದ ವಸನವನ್ನುಟ್ಟು ರಕ್ತವರ್ಣರಂಜಿತವಾದಂತಹ ಸುಮ್ಮಮಾಲೆಯನ್ನು ಧರಿಸಿ ಕತ್ತೆಯ ಬೆನ್ನಾರಿ ತೆಂಕಣಯಾತ್ರೆಯನ್ನು ಕೈಗೊಂಡಂತಹ ಸ್ವಪ್ನ ಶುಭ ಶಕುನ ಅಲ್ಲ ಇದು ಸ್ವಪ್ನ. ಸ್ವಪ್ನ ಶಾಸ್ತ್ರಕಾರರ ಮತದಂತೆ ನನಗೆ ಕಂಡಂತಹ ಸ್ವಪ್ನ ಘೋರ ಪರಿಣಾಮವನ್ನು ಸೂಚಿಸುತ್ತದೆ. ಯಾವನಿಗೆ ಆಗಲಿ ಎಣ್ಣೆ ಲೇಪಿಸಿದಂತೆ ಕನಸು ಬಿದ್ದರೆ, ಮಣ್ಣು ಲೇಪಿಸಿಕೊಂಡಂತೆ ಕನಸು ಕಂಡರೆ, ಕೆಂಬಣ್ಣದ ವಸ್ತ್ರದಿಂದಲೋ ಹೂವುಗಳಿಂದಲೋ ಅಲಂಕೃತನಾದಂತೆ ಕನಸಲ್ಲಿ ಅನುಭವವಾದರೆ, ಕತ್ತೆಯ ಬೆನ್ನನ್ನೇರಿದರೆ, ದಕ್ಷಿಣ ಮುಖವಾಗಿ ಯಾತ್ರೆಯನ್ನು ಮಾಡಿದರೆ, ಒಂದೊಂದು ಮರಣ ಫಲವನ್ನು ಸೂಚಿಸುತ್ತದೆ. ಮೃತ್ಯು ಸಾವು ನನಗೆ ಬೇಡ. ಶೀಘ್ರದಲ್ಲಿ ಮರಣವನ್ನು ಹೊಂದುತ್ತಾನನ್ನುವುದು
ತಿಳಿದವರ ಅಭಿಪ್ರಾಯ ಪ್ರೇತ ದರ್ಶನ ತೈಲಾಭ್ಯುಂಜನದ ಕನಸು ಕತ್ತೆಯ ಬೆನ್ನೇರಿದ ಸುಪ್ರ ದಕ್ಷಿಣ ಯಾತ್ರೆಯನ್ನು ಮಾಡಿದಂತಹ ಕನ್ನ ಈಗ ನೋಡಿದ ಕನ್ನಡಿ ನೋಡಿದ್ರೆ ಮುಖವೂ ಕಾಣಿಸುತ್ತಿದೆ ಸಾವು ಅಷ್ಟು ಸುಲಭದಲ್ಲೆಲ್ಲ ಸಾವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯ ಹೌದಾದರೆ ಮತ್ತೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ಯಾಕೆ ಬದುಕಿನಲ್ಲಿ ಆ ಶರೀರವಾಣಿ ಕೇಳಿದ ಮರುದಿನದಿಂದ ಊಟ ಬಿಟ್ಟು ಯಾವತ್ತೋ ಸತ್ತಾಗುತ್ತಿತ್ತು ಬದುಕು ಉಳಿದದ್ದು ಸಾವನ್ನು ಗೆಲ್ಲುವ ಹಠದಿಂದ ಓ ಓ ಈಗ ನಮಗೆ ಅರ್ಥ ಆಯ್ತು ಕನ್ನಡಿಯಲ್ಲಿ ಮುಖ ಕಾಣಿಸದೇ ಇರುವುದರ ಹಿನ್ನೆಲೆ ಮೇಲ್ಭಾಗಕ್ಕೆ ಬೆಳಕೇ ಬೀಳುವುದಿಲ್ಲ ಮತ್ತೆ ಅದರಲ್ಲಿ ಪ್ರತಿಬಿಂಬ ಕಾಣುವುದಿಲ್ಲಿಂದ ನೋಡೋಣ ಆ ನಂದಾದೀಪದ ಮನೆಯನ್ನು ಸ್ವಲ್ಪ ದೊಡ್ಡದು ಮಾಡುವ ಎಂತದೆಲ್ಲ ಮಾಡಿದನಂತೆ
ಒಮ್ಮೆ ಮೀನಾಗಿದ್ದಾನಂತೆ, ಕೂರ್ಮನಾದನಂತೆ, ವರಾಹ ನೃಸಿಂಹಾದಿ ಸ್ವರೂಪದಿಂದ ಬಂದನಂತೆ, ವಾಮನ ಭರ್ತವನಾದನಂತೆ, ರಾಮನಾಗಿ ಕಳ ಸಂಹಾರ ಮಾಡಿದನಂತೆ. ಈಗ ಅವನೇ ಕೃಷ್ಣ ಅನ್ನುವಂತಹ ಹೆಸರಿನಿಂದ ಈ ಧರೆಯಲ್ಲಿ ವ್ಯವಹರಿಸುತ್ತಿದ್ದಾನೆ ಅನ್ನುವುದನ್ನು ನಾರದರು ಸೂಚಿಸಿದ. ಆದರೆ ಭ್ರಮೆಯೊಳಗಾಗಿ ಎಲ್ಲವನ್ನು ಮರೆತು ನನ್ನ ವಿರೋಧಿಯನ್ನು ನಾನು ನಾಶ ಮಾಡ್ತೇನೆ ಅಂತ ದಾರಿಯಲ್ಲಿ ಸಾಗುತ್ತಿದ್ದಂತಹ ನನ್ನ ಮೃತ್ಯುವನ್ನು ನಾನೇ ಮನೆಗೆ ಆಹ್ವಾನಿಸಿದ ಹಾಗಾಗಿ ಹೋಯ್ತಲ್ಲ ಶಿವನೇ. ಕಂಸನ ಬದುಕಿನ ಅತ್ಯಪೂರ್ವವಾದಂತಹ ಕ್ಷಣ ಅಂತರಂಗ ದರ್ಶನ. ನಮ್ಮ ಒಳಗನ್ನು ನಾನು ಕಂಡುಕೊಂಡೆ. ನನ್ನ ಒಳಗೆ ತುಂಬಿರುವುದೇನು? ಕೃಷ್ಣ. ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ಲೋಕದಲ್ಲಿ ಅನೇಕರು ನಮ್ಮತ್ತ ಬೆರಳೆತ್ತಿ ತೋರಿಸಿ ಆಡಿದ್ದ ಅದನ್ನು ಅವನೆಂತದ್ದು? ಹೃದಯದಲ್ಲಿ ಕಲ್ಮಶ ತುಂಬಿಸಿಕೊಂಡವನು, ಹೃದಯದಲ್ಲಿ ಕಪ್ಪನ್ನಿರಿಸಿಕೊಂಡವನು. ಆ ಕಪ್ಪು ಏನು ಅನ್ನುವುದನ್ನು ಅವರು ವಿಮರ್ಶಿಸಲಿಕ್ಕೆ ಹೊರಡಲಿಲ್ಲ. ಈಗ ಸ್ಪಷ್ಟ ಆಗುತ್ತದೆ, ನಮ್ಮ ಅಂತರಂಗದಲ್ಲಿ ತುಂಬಿದ ಕಪ್ಪು ಬೇರಾವುದು ಅಲ್ಲ. ಯಾವನನ್ನು ಕೃಷ್ಣ ಅಂತ ಈ ಪ್ರಪಂಚ ಗುರುತಿಸ್ತದೆ ಅದೇ ಕಪ್ಪು ನಮ್ಮ ಅಂತರಂಗದಲ್ಲಿಯೂ ತುಂಬಿಕೊಂಡಿದೆ. ಹೌದಲ್ಲ? ಸತತವಾದಂತಹ ಧ್ಯಾನಕ್ಕೆ ಈ ಪ್ರಪಂಚದಲ್ಲಿ ಫಲಶ್ರುತಿ ಇದ್ದೇ ಇರಬೇಕಲ್ಲ. ವಿರೋಧದಿಂದಲೇ ಆಗಿರಲಿ, ಭಯಕ್ಕೆ ಆಗಿರಲಿ, ಅಶರೀರವಾಣಿ ಕೇಳಿಸಿದ ಆ ಕ್ಷಣ ಮುದಲ್ಕೊಂಡು ಈ ಕ್ಷಣ ತನಕವು ಕೃಷ್ಣ ಧ್ಯಾನದಲ್ಲೇ ನಾ ಬದುಕಿದ್ದನ್ನು ಸುಳ್ಳು ಅಂತ ಹೇಳುವುದಕ್ಕೆ ಬರ್ತದೆ. ಓಯ್, ಭಜಿಸುವಂತಹ ಭಜಕರಾದರೂ ಒಂದೊಂದು ಸಲ ಸ್ವಾರ್ಥ ಆವರಿಸಿದ ಕಾಲಕ್ಕೆ ತಾವು ನಂಬಿದ ದೇವರನ್ನೇ ಮರೆತು ಬಿಟ್ಟ. ಸಾಮಾನ್ಯವಾಗಿ ಭಕ್ತರ ಸ್ವಭಾವವೇ ಹಾಗೆ, ಸುಖ ಬಂದಾಗ ಯಾವ ದೇವರ ನೆನಪು ಆಗುವುದಿಲ್ಲ, ಕಷ್ಟ ಬಂದ ಕಾಲಕ್ಕೆ ವಾ ದೇವ್ರೆ ಅಂತ ಹೇಳ್ತಾರೆ. ಆದ್ರೆ ನಮಗ ಹಾಗಲ್ಲ. ಉಣ್ಣುವಾಗ, ಉಡುವಾಗ, ಕೊಡುವಾಗ, ಬಿಡುವಾಗ, ನುಡಿಯುವಾಗ, ನಡೆವಾಗ ಅನ್ನುವ ಭೇದ ಇಲ್ಲದೆ ಕೃಷ್ಣನಾಮವೇ ಸದಾಕಾಲ ನಮ್ಮಲ್ಲಿ ತುಂಬಿದ್ದದ್ದು. ವಿರೋಧ ಕಾರಣದಿಂದ ಅದರ ಪರಿಣಾಮವಾಗಿ ನಮ್ಮ ಅಂತರಂಗದಲ್ಲಿ ಎಲ್ಲ ವ್ಯಾಪಿಸಿರ್ಬೇಕು. ಸರ್ವವ್ಯಾಪ್ತನಲ್ವೇ, ಆದ್ದರಿಂದಲೇ ಅವರಿಗೆ ವಿಷ್ಣು ಅಂತ ಹೆಸರು. ನಮ್ಮ ಗುರುಗಳು ಮಾಡಿದ ಉಪದೇಶ ಒಂದೊಂದು ಸಲ ನಮಗೆ ನೆನಪಾಗುತ್ತದೆ. ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಜೀವ ಅಂತರ್ಪಶಿತ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆಲ್ಲ ತುಂಬಿರುವುದರಿಂದ ಅವನಿಗೆ ನಾರಾಯಣ ಅಂತ ಹೆಸರು. ಹಾಗಿದ್ರೆ ಮತ್ತೆ ಕಂಸನ ಒಳಗೊಬ್ಬ ಬೇರೆ ತುಂಬಲಿಕ್ಕುಂಟು. ವಸುದೇವನ ಹೃದಯದಲ್ಲಿ ತುಂಬಿದವನೇ ಅಲ್ವ ಕಂಸನ ಹೃದಯದಲ್ಲಿಯೂ ತುಂಬುವುದು.
ಈಗ ನಮಗೆ ಸಮಾಧಾನ ಆಗಿದೆ. ಒಳಗಿನ ತುಂಬಿಕೊಂಡದ್ದಂತಹ ವ್ಯತ್ಯಾಸದ ಮೂಲಕವಾಗಿ ವ್ಯವಹಾರದಲ್ಲಿ ವ್ಯತ್ಯಾಸ ಅಲ್ಲ, ಒಳಗೆ ತುಂಬಿಕೊಂಡವನನ್ನು ಅರ್ಥ ಮಾಡಿಕೊಂಡದ್ದರಲ್ಲಿ ಬಂದ ವ್ಯತ್ಯಾಸದ ಮೂಲಕವಾಗಿ ವ್ಯವಹಾರ ವ್ಯತ್ಯಾಸ. ಇಷ್ಟು ಸ್ಪಷ್ಟ ಆದ ಮೇಲೆ ನಾಳೆ ಬರುವ ಸಾವಿಗಾಗಿ ಅಂಜುವುದಕ್ಕಿಲ್ಲ, ಅಳುಕುವುದಕ್ಕಿಲ್ಲ. ಬರುವ ಸಾವನ್ನಾದರೂ ಸಂತೋಷದಿಂದ ಸ್ವೀಕರಿಸುವುದಕ್ಕೆ ನಮ್ಮ ಅಂತರಂಗ ಈಗ ಸಿದ್ಧವಾಗಿದೆ ಮತ್ತೆ ನಿಶ್ಚಿಂತವಾಗಿದೆ. ಸೂರ್ಯೋದಯಕ್ಕೆ ಸ್ವಲ್ಪ ಹೊತ್ತು ಉಳಿದಿದೆ, ಸುಖವಾಗಿ ನಿದ್ರಿಸಬೇಕು, ಆಮೇಲೆ ಯೋಚಿಸಬೇಕು.